ಹಲೋ ಆಲ್, ನಾನು ಚರಣ್ ಹೆಚ್ ಯು. ಈ ಒಂದು ವಿಡಿಯೋದಲ್ಲಿ ನಾವು ಹೇ ವೆಯ್ಟ್ ಇನಿಷಿಯಲೈಸೇಷನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಹೇ ವೆಯ್ಟ್ ಇನಿಷಿಯಲೈಸೇಷನ್ ಕೂಡ ಇದು ಒಂದು ಕೂಡ ವೆಯ್ಟ್ ಇನಿಷಿಯಲೈಸೇಷನ್ ಟೆಕ್ನಿಕ್ ಆಗಿರುತ್ತದೆ. ಹೇಗೆ ನಾವು ಯೂನಿಫಾರ್ಮ್ ವೆಯ್ಟ್ ಇನಿಷಿಯಲೈಸೇಷನ್ ಅಥವಾ ಝೇವಿಯರ್ ಆರ್ ಗ್ಲೋರಟಿ ಇನಿಷಿಯಲೈಸೇಷನ್ ಇರುತ್ತೆ ಆ ರೀತಿ ತಿಳ್ಕೊಂಡ್ರು, ಅದೇ ರೀತಿನೇ ಇದು ಇನ್ನೊಂದು ಮೆಥಡ್ ಆಗಿರುತ್ತದೆ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲೂ ಕೂಡ ಜಸ್ಟ್ ಏನು ಡಿಫ್ರೆನ್ಸ್ ಏನಿರೋದಿಲ್ಲ. ಇದು ಕೂಡ ನಿಮಗೆ ಹೇಗಿರುತ್ತೆ ಅಂದ್ರೆ ಒಂದು ಫಾರ್ಮುಲಾ ಇರುತ್ತದೆ ಅಷ್ಟೇ. ಓಕೆನಾ? ಸೊ ನೀವೇನು ಜಾಸ್ತಿ ದೀಪ ಹೋಗೋ ಅವಶ್ಯಕತೆ ಇಲ್ಲ, ಫಾರ್ಮುಲಾ ತಿಳ್ಕೊಂಡ್ರೆ ಸಾಕು. ಓಕೆ, ವರ್ಕ್ಸ್ ವೆಲ್. ಇದು ಯಾವಾಗ ವರ್ಕ್ಸ್ ವೆಲ್ ಆಗುತ್ತೆ ಅಂದ್ರೆ ವರ್ಕ್ಸ್ ರೈಲ್ವೆ ಆಕ್ಟಿವೇಶನ್ ಫಂಕ್ಷನ್ ಗಳಿಗೆ ಬೆಟರ್ ಆಗಿ ವರ್ಕ್ ಆಗುತ್ತೆ, ವೆರಿ ವೆಲ್. ಓಕೆ, ಸೊ ನೀವೇನಾದ್ರೂ ರೈಲ್ವೆ ಆಕ್ಟಿವೇಶನ್ ಫಂಕ್ಷನ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಹೇ ಇನಿಷಿಯಲೈಸೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತದೆ. ಮತ್ತೆ ಲೀಕಿ ರೈಲು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೂ ಕೂಡ ಹೇ ಇನಿಷಿಯಲೈಸೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತದೆ. ಓಕೆ, ಸೊ ಹೇ ಇನಿಷಿಯಲೈಸೇಷನ್ ಕೂಡ ಅಗೇನ್ ಎರಡು ರೀತಿ ಬರುತ್ತೆ. ಒಂದು ನಾರ್ಮಲ್ಗೆ, ಓಕೆ, ಒಂದು ನಾರ್ಮಲ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ತಗೊಳ್ಳೋದಂದ್ರೆ ಏನಾಗಿರುತ್ತೆ ಅಂದ್ರೆ ವೆಯ್ಟ್ಸ್, ಓಕೆ, ವೆಯ್ಟ್ಸ್ ಆಫ್ IJF ಟು ದ ಪವರ್ ಕೆ ಸೂಪರ್ ಸಬ್ಸ್ಕ್ರಿಪ್ಟ್ ಕೆ ಏನಾಗಿರುತ್ತೆ ಅಂದ್ರೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಇಂದ ತಗೊಳ್ತೀರಾ, ಸೇಮ್ ಮೀನ್ ಜೀರೋ ಇರುತ್ತೆ, ಸಿಗ್ಮಾ ಇರುತ್ತೆ. ಸಿಗ್ಮಾನ ನಾವು ಇದ್ರಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸಿಗ್ಮಾ ಇಸ್ ಈಕ್ವಲ್ ಟು ಇದಕ್ಕೆ ಹೋಲ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ರೂಟ್ ಹಾಕ್ಬೇಕು 2 ಡಿವೈಡೆಡ್ ಬೈ ಫ್ಯಾನ್ ಇನ್. ಓಕೆ, ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಿಮಗೆ ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ. ಓಕೆ, ಸೊ ಈ ರೀತಿಯಾಗಿ ನೀವು ಇದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಥವಾ ನಾರ್ಮಲ್ ಹೇ ಇನಿಷಿಯಲೈಸೇಷನ್ ಅಂತಾನು ಕೂಡ ಹೇಳ್ಬೋದು. ನಾರ್ಮಲ್ ಹೇ ಇನಿಷಿಯಲೈಸೇಷನ್, ನಾರ್ಮಲ್ ಹೇ ಇನಿಷಿಯಲೈಸೇಷನ್ ಅಲ್ಲಿ ವೆಯ್ಟ್ಸ್ ನ ನಾವು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಏನೇ ತಗೊಳ್ತೀವಿ, ವೇರ್ ಜೀರೋ ಮೀನ್ ಇರುತ್ತೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಗ್ಮಾ ಇರುತ್ತೆ. ಸಿಗ್ಮಾನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಸಿಗ್ಮಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 2 ಡಿವೈಡೆಡ್ ಬೈ ಫ್ಯಾನ್ ಇನ್. ಓಕೆ, ಸೊ ಎರಡನೇ ಮೆಥಡ್ ಏನಪ್ಪಾ ಅಂದ್ರೆ ಎರಡನೇ ಅಗೇನ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. ಓಕೆ, ಯೂನಿಫಾರ್ಮ್ ಹೇ ಇನಿಷಿಯಲೈಸೇಷನ್, ಯೂನಿಫಾರ್ಮ್ ಸಾರಿ ಯೂನಿಫಾರ್ಮ್ ಹೇ ಇನಿಷಿಯಲೈಸೇಷನ್, ಯೂನಿಫಾರ್ಮ್ ಹೇ ಇನಿಷಿಯಲೈಸೇಷನ್ ಅಲ್ಲಿ ವೆಯ್ಟ್ಸ್ ನ ನಾವು ಅಗೇನ್ ಐ ಕಮಾ ಜೆ ಯಾವ್ದ್ರಿಂದ ತಗೊಳ್ತೀವಿ ಅಂದ್ರೆ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಇಂದ ತಗೊಳ್ತೀವಿ. ಓಕೆ, ಯು ಇಂದ ತಗೊಳ್ತೀವಿ, ಒಳಗಡೆ ಎ ಮತ್ತೆ ಬಿ ಅಂತ ಎರಡು ಟರ್ಮ್ ಬರುತ್ತಲ್ವಾ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅಗೇನ್ ಎ ಟರ್ಮ್ ಅನ್ನು ನಾವು ಮೈನಸ್ ಹೋಲ್ ಸ್ಕ್ವೇರ್ ರೂಟ್ ಆಫ್, ಇದು ಝೇವಿಯರ್ ಅಥವಾ ಗ್ಲೋರಟ್ ತರ ಸ್ವಲ್ಪ ಡಿಫ್ರೆನ್ಸ್, ಇದು ಹೋಲ್ ಸ್ಕ್ವೇರ್ ರೂಟ್ ಬಳಸ್ತೀವಿ. ಓಕೆ, 6 ಡಿವೈಡೆಡ್ ಬೈ ಫ್ಯಾನ್ ಇನ್, ಫ್ಯಾನ್ ಇನ್ ಮಾತ್ರ ನಾವು ತಗೊಳ್ತಾ ಇದೀವಿ, ಫ್ಯಾನ್ ಔಟ್ ತಗೊಳ್ಳೋದಿಲ್ಲ, ಕಮ ಪ್ಲಸ್ ಸ್ಕ್ವೇರ್ ರೂಟ್ ಆಫ್. ಓಕೆ, ಸೊ ಇದು ಪ್ಲಸ್ ಇಲ್ಲಿ ಇರುತ್ತೆ, ಇಲ್ಲಿ ಕಾಮ ಆಯ್ತಾ, ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಇದಕ್ಕೆ ಇದಕ್ಕೆ ಅವ್ರ ಮಧ್ಯದಲ್ಲಿ ಏನು ಪ್ಲಸ್ ಮೈನಸ್ ಇಲ್ಲ ಆ ತರ ಹೇಳ್ತಿರೋದು, ಬಟ್ ಆ ಟರ್ಮ್ ನಾವು ಹೇಳ್ತಿರೋದು ಈ ಟರ್ಮ್ ಮೈನಸ್ ಇರುತ್ತೆ, ಈ ಟರ್ಮ್ ಪ್ಲಸ್ ಇರುತ್ತೆ. 6 ಡಿವೈಡೆಡ್ ಬೈ ಫ್ಯಾನ್ ಇನ್, ಅಗೇನ್ ಇಲ್ಲಿ ಫ್ಯಾನ್ ಔಟ್ ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಓಕೆನಾ? ಸೊ ಇದು ಯೂನಿಫಾರ್ಮ್ ಹೇ ಇನಿಷಿಯಲೈಸೇಷನ್, ಮೇಲ್ಗಡೆ ಇರೋದು ಯೂನಿಫಾರ್ಮ್ ಸಾರಿ ನಾರ್ಮಲ್ ಹೇ ಇನಿಷಿಯಲೈಸೇಷನ್. ಇವೆರಡು ಯಾವುದಕ್ಕೆ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ ಅನ್ನೋದಾದ್ರೆ ನೀವು ರೈಲು ಆಕ್ಟಿವೇಶನ್ ಫಂಕ್ಷನ್ ನ ಯೂಸ್ ಮಾಡ್ತಿದ್ದೀರಾ ಅಥವಾ ಲೀಕಿ ರೈಲು ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ವೆಯ್ಟ್ ಇನಿಷಿಯಲೈಸೇಷನ್ಗೆ ರೈಲು ಅಥವಾ ರೀಕಿ ರೈಲು ನೀವು ಆಕ್ಟಿವೇಶನ್ ಫಂಕ್ಷನ್ ಇಟ್ಕೊಂಡಿದ್ದೀರಾ ಅಂದ್ರೆ ವೆಯ್ಟ್ ಇನಿಷಿಯಲೈಸೇಷನ್ ನೀವು ನಾರ್ಮಲ್ ಹೇ ಇನಿಷಿಯಲೈಸೇಷನ್ ಅಥವಾ ಯೂನಿಫಾರ್ಮ್ ಹೇ ಇನಿಷಿಯಲೈಸೇಷನ್ ಅಥವಾ ಇದರ ವೇರಿಯಸ್ ವೇರಿಯಂಟ್ಸ್ ಏನಾದ್ರು ಸಿಕ್ಕಿದ್ರೆ ನೀವು ಅದನ್ನ ಬಳಸ್ಬೋದು, ಇದು ಬೆಟರ್ ಆಗಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ನಾನು. ಹೇ ಇನಿಷಿಯಲೈಸೇಷನ್ ಇಲ್ಲಿಗೆ ನಮ್ಮ ಎಲ್ಲ ವೆಯ್ಟ್ ಇನಿಷಿಯಲೈಸೇಷನ್ ಟೆಕ್ನಿಕ್ಸ್ ನಮಗೆ ಬೇಕಾಗಿರೋನ್ನ ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾವು ಬ್ಯಾಚ್ ನಾರ್ಮಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಮೋಸ್ಟ್ ಆಫ್ ದಿ ಟೈಮ್ AI, ಡೇಟಾ ಸೈನ್ಸ್ ಹಾಗೆ ಮೆಷಿನ್ ಲರ್ನಿಂಗ್ ವಿಡಿಯೋಸ್ಗಳು ಸಿಗುತ್ತೆ. ಓಕೆ, ಸೊ ಹ್ಯಾವ್ ಎ ನೈಸ್ ಡೇ.